ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಕನ್ನಡ ಎಂಟರ್ಟೈನ್ಮೆಂಟ್ ಚಾನಲ್ಗೆ ಸ್ವಾಗತ. ನನ್ನ ರಸಿ ರಾಧೆ ಸೀರಿಯಲಲ್ಲಿ ರಾಥೋಡ್ ಫ್ಯಾಮಿಲಿಯ ಕಂಪನಿಯಲ್ಲಿ ಅಗಸ್ತ್ಯ ಪಾತ್ರಧಾರಿಗೆ ಪಿ ಎ ರೋಲನ್ನು ಪ್ಲೇ ಮಾಡಿರುವಂತಹ ಶ್ರೇಯ ಪಾತ್ರ. ಸೊ ಈ ಒಂದು ಪಾತ್ರಕ್ಕೆ ಬಣ್ಣವನ್ನು ಹಚ್ಚಿರುವಂತಹ ಇವರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿನ ನಿಮಗೋಸ್ಕರ ನೀಡಲಿಕ್ಕಿದ್ದೀವಿ. ಸೊ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆಯೇ ನಮ್ಮ ಒಂದು ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿರುವ ನೋಟಿಫಿಕೇಷನ್ನ ಕೂಡ ಆನ್ ಮಾಡ್ಕೊಳ್ಳಿ. ಸೊ ಇದರಿಂದಾಗಿ ನಾವು ಮುಂದೆ ಹಾಕೋ ಪ್ರತಿಯೊಂದು ವಿಡಿಯೋನ ಮೊದಲು ನೋಡಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇವರು ಮೂಲತಃ ಮಂಡ್ಯದ ಹುಡುಗಿ, ಅಟ್ ಪ್ರೆಸೆಂಟಲ್ಲಿ ಇವರಿರೋದು ಬೆಂಗಳೂರಿನಲ್ಲಿ. ಇನ್ನು ಇವರ ವಿದ್ಯಾಭ್ಯಾಸನ ನೀವು ನೋಡೋದಾದರೆ, ಇವರು ತಮ್ಮ ಸ್ಕೂಲ್ ಡೇಸನ್ನು ವಿಶ್ವಮಾನವ ಪ್ರೈಮರಿ ಸ್ಕೂಲಲ್ಲಿ ಕಳೆದಿದ್ದಾರೆ, ಹಾಗೆಯೇ ಹೈಸ್ಕೂಲಲ್ಲಿ ಶ್ರೀ ಲಕ್ಷ್ಮೀ ಜನಾರ್ದನ ಹೈಸ್ಕೂಲ್, ಸೊ ಇದು ಇವರ ಹೈಸ್ಕೂಲ್ ಆಗಿದೆ. ಇನ್ನು ಕಾಲೇಜ್ ಡೇಸನ್ನು ನೋಡೋದಾದರೆ, ಪಿ ಯು ಸಿನ ಅವರು ಗೌರ್ಮೆಂಟ್ ಹೈಸ್ಕೂಲಲ್ಲಿ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಇನ್ನು ಇವರು ಏನು ಕಲ್ತಿದ್ದಾರೆ ಅಂತ ನೀವು ನೋಡೋದಾದರೆ, ಮಾಸ್ಟರ್ ಡಿಗ್ರಿನ ಇವರು ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ, ಎಮ್ ಸಿ ಎನ ಇವರು ಕಂಪ್ಲೀಟ್ ಮಾಡ್ಕೊಂಡಿದ್ದು, ಇದನ್ನು ಅವರು ಪಿ ಇ ಎಸ್ ಕಾಲೇಜ್ನಲ್ಲಿ 2017 ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಇನ್ನು ಇವರ ನಿಜವಾದ ಹೆಸರು ಏನು ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ನಿಮಗೆ ಇದ್ದರೆ, ಇವರ ನಿಜವಾದ ಹೆಸರು ಮಾನಸ ಅನ್ನೋದಾಗಿದೆ. ಪೂರ್ತಿ ಹೆಸರು ಏನು ಅಂತ ತಿಳ್ಕೊಳ್ಳೋದಾದರೆ, ಮಾನಸ ಕೃಷ್ಣ ಅನ್ನೋದು ಇವರ ಪೂರ್ತಿ ಹೆಸರಾಗಿದೆ. ಇನ್ನು ಇವರು 2017 ತಮ್ಮ ವಿದ್ಯಾಭ್ಯಾಸವನ್ನು ಕಂಪ್ಲೀಟ್ ಮಾಡಿಕೊಂಡು ಟೆಸ್ಟ್ ಯಾತ್ರಾ ಸಾಫ್ಟ್ವೇರ್ ಸೊಲ್ಯೂಷನ್ ಲಿಮಿಟೆಡ್ನಲ್ಲಿ ಕೆಲಸಕ್ಕೆ ಸೇರಿಕೊಳ್ತಾರೆ. ಇವರು ತಮ್ಮ ಕಾಲೇಜ್ ಡೇಸ್ನಿಂದಾನೇ ಮಾಡೆಲಿಂಗನ್ನು ಮಾಡ್ಕೊಂಡು ಬಂದಿದ್ದರು. ಬಟ್ ಇವರಿಗೆ ಯಾವುದೇ ಥರದ ಸೀರಿಯಲ್ ಆಪರ್ಚುನಿಟಿ ಸಿಕ್ಕಿರಲಿಲ್ಲ. ಇದು ಅವರ ಮೊದಲ ಸೀರಿಯಲ್ ಅಂತಲೇ ಹೇಳ್ಬೋದು. ಇವರ ಡೇಟ್ ಆಫ್ ಬರ್ತ್ ಹಾಗೆ ವಯಸ್ಸು ಎಷ್ಟು ಅಂತ ನೀವು ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಇದ್ದರೆ, ಇವರ ಡೇಟ್ ಆಫ್ ಬರ್ತ್ 13 ಜನವರಿ 1994 ಇವರ ಡೇಟ್ ಆಫ್ ಬರ್ತ್ ಆಗಿದೆ. ಇನ್ನು ಇವರ ವರ್ಷ ಎಷ್ಟಾಗುತ್ತೆ ಅಂತ ನೀವು ಲೆಕ್ಕ ಹಾಕ್ಬೋದು. 1994 ಅಂತ ಹೇಳಿದ್ರೆ ಅಟ್ ಪ್ರೆಸೆಂಟಲ್ಲಿ ಅವರಿಗೆ 26 ವಯಸ್ಸಾಗುತ್ತೆ. ಸೊ ಅಟ್ ಪ್ರೆಸೆಂಟಲ್ಲಿ ಶ್ರೇಯ ಪಾತ್ರವನ್ನು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇದೇ ರೀತಿಯಾಗಿ ಶ್ರೇಯ ಪಾತ್ರ ಜೊತೆಗೆ ಇನ್ನೂ ಕೂಡ ಹಲವರ ವಿಡಿಯೋ ಕೂಡ ಬರಲಿಕ್ಕಿದ್ದಾವೆ. ಸೊ ನಿಮ್ಗೆ ಯಾವ ರೀತಿ ವಿಡಿಯೋ ಬೇಕು, ಯಾರ ಬಗ್ಗೆ ವಿಡಿಯೋ ಬೇಕು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರೆ, ಸೊ ಅದ್ರ ಬಗ್ಗೆ ಕೂಡ ವಿಡಿಯೋನ ಮಾಡ್ತೀನಿ. ಸ್ವಲ್ಪ ಲೇಟ್ ಆಗ್ಬೋದು, ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಅವರಿಂದ ಇನ್ಫಾರ್ಮೇಷನ್ ತಗೊಂಡು ವಿಡಿಯೋ ಮಾಡಬೇಕಾಗತ್ತೆ. ಸೊ ಸ್ವಲ್ಪ ಲೇಟ್ ಆಗುತ್ತೆ, ಬಟ್ ಖಂಡಿತವಾಗ್ಲೂ ಅವರಿಂದ ಸಿಕ್ಕಂತಹ ಇನ್ಫಾರ್ಮೇಷನ್ ಇಟ್ಕೊಂಡು ನಾವು ವಿಡಿಯೋನ ಮಾಡೇ ಮಾಡ್ತೀವಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬೈ ಬೈ.